ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ವಿದ್ಯಾಪ್ರವೇಶದ 30 ದಿನಗಳ ಚಟುವಟಿಕೆಗಳ ಪರಿಚಯಾತ್ಮಕ ಈ ಕಾರ್ಯಕ್ರಮದಲ್ಲಿ ದಿನ 9 ಅಂದರೆ 10ನೇ ತಾರೀಕು ಶನಿವಾರ ನಡೀತಕ್ಕಂಥ ಚಟುವಟಿಕೆಯನ್ನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು. ಪ್ರತಿಬಿಂಬ ತರಗತಿಯಲ್ಲಿನ ನಿರಂತರ ಮೌಲ್ಯಮಾಪನ ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಇದು ಶನಿವಾರ ನಡೀತಕ್ಕಂಥ ಚಟುವಟಿಕೆ. ವಿವಿಧ ತಂತ್ರ ವೀಕ್ಷಣೆ ತಪಶೀಲ ಪಟ್ಟಿ ಮಕ್ಕಳು ಮಾಡಿದ ಅಭ್ಯಾಸದ ಹಾಳೆಗಳ ಇವೆಲ್ಲವುಗಳನ್ನ ಆಧಾರವಾಗಿಟ್ಕೊಂಡು ನಾವು ಮಕ್ಕಳ ಒಂದು ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಕಲಿಕೆಯ ಪ್ರಕ್ರಿಯೆಯನ್ನು ನಾವು ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ಅವಧಿ ಆಗಿರುತ್ತೆ ಅಂತಕ್ಕಂಥದ್ದು. ಜೊತೆಗೆ ಕಲಿಕೆಯ 3 ಅಭಿವೃದ್ಧಿ ಗುರಿಗಳೇನಿದೆ, ಒಂದು ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಆ್ಯಂಡ್ ಇನ್ವಾಲ್ವ್ಡ್ ಲರ್ನರ್ಸ್ ಅಂತಕ್ಕಂಥದ್ದು ನಾವೇನು ಕರಿತೀವಿ. ಸೊ ಇವುಗಳನ್ನು ನಾವು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಏನು ನಾಳೆ ನಡೀತಕ್ಕಂಥ ಅಂದರೆ ಶನಿವಾರ ನಡೀತಕ್ಕಂಥ 10/6/2023 ನಡೀತಕ್ಕಂಥ ಒಂದು ಪ್ರತಿಬಿಂಬ ಅಂತಕ್ಕಂಥದ್ದು ಏನಿದೆ, ನನ್ನ ಸಾಧನೆ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ದರ್ಜಾ ಮಾಪನವನ್ನು ನಾವು ನೋಡ್ತಾ ಹೋಗೋದಾದರೆ, ಕಲಿಕಾ ಫಲಗಳು ನೋಡಿದಾಗ ಒಂದು ಪ್ರಾಸ ಪದಗಳನ್ನು ಅಥವಾ ಹಾಡುಗಳನ್ನು ಆಡುತ್ತಾ ಆನಂದಿಸುವರು ಅಪರೂಪಕ್ಕೆ ಕೆಲವೊಮ್ಮೆ ಯಾವಾಗಲೂ. ಸೊ ಅದಕ್ಕೆ ನಾವು ಟಿಕ್ ಹಾಕ್ಬೇಕಾಗತ್ತೆ, ಅಂದರೆ ಯಾವುದಾದ್ರು ಒಂದಕ್ಕೆ ನಾವು ಟಿಕ್ಕನ್ನು ಹಾಕ್ಬೇಕಾಗತ್ತೆ ಅಂತಕ್ಕಂಥದ್ದು, ಸರಿ ಗುರುತನ್ನು ಹಾಕ್ತಾ ಹೋಗಬೇಕಾಗತ್ತೆ. ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅನುಸರಿಸುವರು, ಆರೋಗ್ಯ ಮತ್ತು ನೈರ್ಮಲ್ಯ ಅಭ್ಯಾಸಗಳನ್ನು ಅನುಸರಿಸುವರು, ತರಗತಿಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವರು, 2-4 ಅಡೆತಡೆಗಳಿರುವ ಪಜಲ್ ಅಥವಾ ಮಾಯಾಜಾಲ ಸಮಸ್ಯೆಗಳನ್ನು ಪರಿಹರಿಸುವರು, ವಿವಿಧ ವಸ್ತುಗಳ ಉದ್ದವನ್ನು ಹೋಲಿಸುವರು, ಮಾರ್ಗದರ್ಶನ ನೀಡಿದರೆ ಸರಳ ನೈಸರ್ಗಿಕ ವಿದ್ಯಮಾನಗಳನ್ನು ವೀಕ್ಷಿಸುವರು ಅಥವಾ ಅನ್ವೇಷಿಸುವರು, ಒಂದಕ್ಕಿಂತ ಹೆಚ್ಚು ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುಗಳನ್ನು ವಿಂಗಡಿಸುವರು, ಪ್ರಾಸಪದಗಳನ್ನು ಗುರುತಿಸುವರು, ಹಾಡುಗಳನ್ನು ಆಡುತ್ತಾ ಆನಂದಿಸುವರು ಅಂತಕ್ಕಂಥದ್ದು. ಸೊ ಈ ಚಟುವಟಿಕೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇದು ಏನು ನನ್ನ ಸಾಧನೆ ಅಂತಕ್ಕಂಥ ಒಂದು ಅವಧಿ ಏನಿದೆ, ಸೊ ಈ ಒಂದು 10 ಸೂಚಕಗಳನ್ನು ಏನು ನೀಡಲಾಗಿದೆ, ಇವ್ಯಾಲ್ಯೂಯೇಷನ್ ಟೂಲ್ಸ್ ಅಂತೇಳಿ ನಾವೇನು ಕರಿತೀವಿ. ಸೊ ಈ ಟೂಲ್ಸ್ಗಳನ್ನು ಏನು ನಾವು 8 ಅವಧಿಗಳನ್ನು ನಿರ್ವಹಣೆಯನ್ನು ಮಾಡ್ತೀವಿ ವಿದ್ಯಾಪ್ರವೇಶದಲ್ಲಿ. ಸೊ ಆ ಅವಧಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಆಧರಿಸಿ ಸೂಚಕಗಳನ್ನು ನಿಗದಿಗೊಳಿಸಲಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಶಿಕ್ಷಕರಾಗಿರ್ತಕ್ಕಂಥ ನಾವು, ಸೊ ಈ 10 ಸೂಚಕಗಳಿಗೆ ನಾವು ಸರಿ ಗುರುತನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮಗು ಅಪರೂಪಕ್ಕೆ ಮಾಡ್ತಾ ಇದ್ದರೆ, ಅಂದರೆ ಯಾವಾಗಲೋ ಒಮ್ಮೆ ಅದನ್ನು ಗಮನಿಸ್ತಾ ಇದ್ದಾನೆ ಅಂತೇಳಿದರೆ ಅಪರೂಪಕ್ಕೆ ನಾವು ಟಿಕ್ಕನ್ನು ಹಾಕ್ಬೇಕಾಗುತ್ತೆ. ಕೆಲವೊಮ್ಮೆ ಮಾಡ್ತಾ ಇದ್ದರೆ ಅಥವಾ ಯಾವಾಗಲೂ ಮಾಡ್ತಾನೆ ಅಂತಂದಾದರೆ ಅದಕ್ಕೆ ನಾವು ಟಿಕ್ಕನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಮೂರಕ್ಕೂ ಹಾಕಂಗಿಲ್ಲ, ಯಾವುದಾದ್ರೂ ಒಂದು ಅಂಶಕ್ಕೆ ಮಾತ್ರ ನಾವು ಸರಿ ಗುರುತನ್ನು ಹಾಕ್ಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದಾಗಿತ್ತು 9ನೇ ದಿನದ ಅಂದರೆ 10/6/2023 ನಡೀಬೇಕಾಗಿರ್ತಕ್ಕಂಥ ವಿದ್ಯಾಪ್ರವೇಶದ 30 ದಿನ ಚಟುವಟಿಕೆಗಳ ಒಂದು ಪ್ರತಿಬಿಂಬ ಅಂತಕ್ಕಂಥ ಚಟುವಟಿಕೆಯ ನಿರಂತರ ಮೌಲ್ಯಮಾಪನದ ಒಂದು ಮಾಹಿತಿ ಸಲಹಾತ್ಮಕ ಅಂತಕ್ಕಂಥದ್ದು. ಸೊ ಹೀಗೆ ಇದೆ ಅಂತಕ್ಕಂಥದ್ದಲ್ಲ, ಸೊ ಸಾಹಿತ್ಯದ ಅಂಶವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ತಮ್ಮ ಶಾಲಾ ಒಂದು ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಮಕ್ಕಳ ಒಂದು ಬೌದ್ಧಿಕ ಮತ್ತು ಭೌತಿಕ ಜೊತೆಗೆ ಸಾಮಾಜಿಕ ಮಗುವಿನ ಬೆಳವಣಿಗೆಯನ್ನು ಆಧರಿಸಿ ಮಗು ಹೇಗೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಆಗ್ತಾ ಇದ್ದಾನೆ, ಇನ್ವಾಲ್ವ್ಡ್ ಲರ್ನರ್ ಯಾವ ರೀತಿ ಆಗ್ತಾಯಿದ್ದಾನೆ, ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅವನಲ್ಲಿ ಯಾವ ರೀತಿ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು. ಸೊ ಈ ಎಲ್ಲ 10 ಸೂಚಕಗಳಿದೆ ಅಂತೇಳಿದರೆ ಇವು ಅಷ್ಟು ಕೂಡ ವಿದ್ಯಾಪ್ರವೇಶದ ಏನು 3 ಅಭಿವೃದ್ಧಿಯ ಗುರುಗಳಿದೆ ಅದನ್ನು ಆಧರಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ECಆ್ಯಂಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಆ್ಯಂಡ್ IL ಇನ್ವಾಲ್ವ್ಡ್ ಲರ್ನರ್ಸ್ ಅಂತಕ್ಕಂಥದ್ದು, ಸೊ ಇವುಗಳನ್ನು ಗಮನಿಸ್ಕೊಂಡು ನಾವು ಮಗುವಿಗೆ ಸರಿ ಗುರುತನ್ನು ಆಗ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ಕೇಳ್ಕೊಳ್ತಾ ತಪ್ಪದೆ ತಮ್ಮ ಸ್ನೇಹಿತರೊಟ್ಟಿಗೆ ವೀಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.